ವಿವಿಧ ಇಲಾಖೆಗಳಲ್ಲಿ ಏರಿಕೆಯಾಗಿರುವ ಸ್ಟ್ಯಾಂಪ್ ಡ್ಯೂಟಿ ಬೆಲೆ ಇಳಿಸುವಂತೆ ಒತ್ತಾಯಿಸಿ ಜಗಳೂರುಪಟ್ಟಣದ ತಾಲೂಕು ಕಚೇರಿ ಎದುರು ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಸೀಲ್ದಾರ್ ಚಂದ್ರಶೇಖರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಸತೀಶ್ ಮಾತನಾಡಿದವರು, ಜಗಳೂರು ತಾಲೂಕು ನೂರಾರು ವರ್ಷಗಳಿಂದಲೂ ಬರಗಾಲಕ್ಕೆ ತುತ್ತಾಗಿದ್ದು ಅತ್ಯಂತ ಹಿಂದುಳಿದ ಪ್ರದೇಶವೆಂದು ಹಣೆಪಟ್ಟಿಯನ್ನು ಹೊತ್ತಿಕೊಂಡಿದೆ. ಅದರಲ್ಲೂ ಈ ಬಾರಿ ಮಳೆ ಕೈಕೊಟ್ಟಿದ್ದರಿಂದ ರೈತ ಮಾರ್ಗ ಜೀವನ ನಡೆಸುವುದೇ ದುರಸ್ತಿಯಾಗಿದೆ. ಹೀಗಾಗಿ ಸರ್ಕಾರ ಏರಿಕೆಯಾಗಿರುವ ಸ್ಟ್ಯಾಂಪ್ ಡ್ಯೂಟಿ ಬೆಲೆ ಇಳಿಕೆ ಮಾಡಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಗಡಿಮಾಕುಂಟೆ ಬಸವರಾಜಪ್ಪ, ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಮುಖಂಡರಾದ ವಕೀಲ ಆರೋಬ್ಲೇಶ್ ಅನ್ವರ್ ಸಾಬ್, ಮುಖಂಡರಾದ ತೋರಣಗಟ್ಟೆ ಮಧುಸೂದನ್, ತಿಮ್ಮೇಶ್ ಲಕ್ಷ್ಮಣ್, ಜಗಜ್ಜೀವನ್ ರಾಮ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಂದಿನ ಜಗಳೂರು ತಾಲೂಕಿನ ಭದ್ರಾ ಮೇಲ್ದಂಡೆ ನೀರಾವರಿ ಸಮಿತಿ ಹಾಗೂ ಜಗಳೂರು ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರ ದಿಢೀರ್ನೇ ಸ್ಟಾಂಪ್ ಡ್ಯೂಟಿಯ ಬೆಲೆಯನ್ನು ಏರಿಕೆ ಮಾಡಿತ್ತು, ಅದರ ಒಂದು ವಿರುದ್ಧವಾಗಿ ಮೊದಲು ಇದ್ದಂತಹ ಯಥಾಸ್ಥಿತಿಯ ಬೆಲೆ ಮಾಡುವಂತೆ ಒತ್ತಾಯವನ್ನು ಮಾಡುವ ಮುಖಾಂತರ ಜಗಳೂರು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಬರ ಪೀಡಿತ ಪ್ರದೇಶ ಎಂದು ಘೋಷಣೆ ಆಗಿರ್ತಕ್ಕಂಥ ಜಗಳೂರು ತಾಲೂಕಲ್ಲಿ ಜನಸಾಮಾನ್ಯರು ಅದರಲ್ಲೂ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರು ಹೆಚ್ಚಾಗಿರ್ತಕ್ಕಂಥ ಈ ಒಂದು ತಾಲೂಕಲ್ಲಿ ಈ ದಿಢೀರ್ನ ಏರಿಕೆ ಆಗಿರ್ತಕ್ಕಂಥ ಸ್ಟಾಂಪ್ ಡ್ಯೂಟಿ ಬೆಲೆ ಅಂದರೆ 20 ರೂಪಾಯಿ ಇರತಕ್ಕಂಥದ್ದು 100 ರೂಪಾಯಿ, 100 ಇರತಕ್ಕಂಥದ್ದು 500, 500 ಇರತಕ್ಕಂಥ 1000 ಅಂದರೆ ದುಪ್ಪಟ್ಟು 100 ಪಟ್ಟು ಹೆಚ್ಚಾಗಿರ್ತಕ್ಕಂಥ ಈ ಬೆಲೆ ಏರಿಕೆಯಿಂದ ಜನರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಪ್ರಾಂಶುಪಾಲರೇ ಆಗಿರ್ಬೋದು, ಯಾವುದೇ ವಿವಾಹ ನೋಂದಣಿ ಆಗಿರ್ಬೋದು, ಇನ್ನೂ ಯಾವುದೇ ರೀತಿಯ ಇಲಾಖೆ ಕೃಷಿ ಇಲಾಖೆಯ ಸಹಾಯಧನಗಳನ್ನು ಪಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ಭಾಳ ತುಂಬ ತೊಂದರೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮವಹಿಸಿ ಮೊದಲಿದ್ದಿರತಕ್ಕಂಥ ಬೆಲೆಯನ್ನು ಜಾರಿ ತರಬೇಕಂದು ಈ ಮೂಲಕ